ಝಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾದ್ರಾಗ್ಲಿ, ಸದ್ಯ ದೇವರು ದೊಡ್ಡವನು, ನಮ್ಮ ಸೊಸೆ ನಮ್ಮ ಮನೆ ಮೊದಲಲ್ಲ. ಅಮ್ಮ ನೀನು ಮೊದಲ ಹಾಗೆ ಇದ್ ಬಿಡಮ್ಮ, ಸಾಕು. ಸರಿ ಮಾಮ. ಬಾಮ್ಮ ಬಾಮ್ಮ, ಅವಳಿಗೆ ಬಾಮ್ಮ ನೋಡಿ. ಸತ್ಯ, ಗಿರಿ ಮನೆಗೆ ಬಂದಲ್ಲ, ಅಷ್ಟು ಸಾಕು. ಅಲ್ಲ, ಮಕ್ಕಳು ಮನೆಯಲ್ಲೇ ಇದ್ರು. ಗಿರಿ ನೋಡಿದ್ರೆ ಮಕ್ಕಳೇ ಅವಳನ್ನ ಬಲವಂತ ಮಾಡಿ ಕರ್ಕೊಂಬಂದ್ಲು ಅಂತ ಹೇಳಿದ್ರಲ್ಲ. ಭಗವಂತ, ನೀನಿದ್ದು ನಮ್ಮ ಮನೆ ಹಾಳಾಗೋಗಿ ಬಿಟ್ಬಿಟ್ಟಿಯಲ್ಲ ಅಂತ ನಿನ್ ಬಗ್ಗೆನೇ ತಪ್ಪು ತಿಳ್ಕೊಂಡಿದ್ದೆ. ಆದ್ರೆ ನನಗೀಗ ಅರ್ಥ ಆಯ್ತು, ಗಿರಿ ವಾಪಸ್ ಬರೋದಕ್ಕೆ ನೀನೇ ಕಾರಣ ಅಂತ. ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಭಗವಂತ, ತಪ್ಪಾಯ್ತು ತಪ್ಪಾಯ್ತು. ಶಿವಪ್ರಸಾದ್, ಭಗವಂತ ಇದ್ರಲ್ಲಿ ನಿನ್ ತಪ್ಪೇನಿಲ್ಲ ಶಿವಪ್ರಸಾದ್. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಿದೆ, ಈಗ ಶಿಕ್ಷಣ ಸಿಗ್ಬೇಕಾಗಿರೋದು ನಿಮ್ಗೆ. ಯಾರ್ದೋ ನಾಲ್ಗೆಯಲ್ಲಿ ಮಚ್ಚೆ ಇದೆ, ಅವ್ರು ಹೇಳಿದ್ದೆಲ್ಲ ನಿಜ ಆಗತ್ತೆ, ಯಾರಿಗೋ ಒಂದು ಅದ್ಭುತ ಶಕ್ತಿ ಇದೆ, ಅವ್ರು ನುಡಿದಿದ್ದೆಲ್ಲ ನಡೆಯುತ್ತೆ ಅಂತ ನಿಮಗೆ ನೀವೇ ಮೋಸ ಮಾಡ್ಕೋತಿದ್ದೀರ. ಇಲ್ಲಿ ಯಾವ ವ್ಯಕ್ತಿಗೂ ಸಂದರ್ಭನ ಸೃಷ್ಟಿ ಮಾಡುವಂತ ಸಾಮರ್ಥ್ಯ ಇರೋದಿಲ್ಲ ಶಿವಪ್ರಸಾದ್. ನೀವೆಲ್ಲರೂ ಕೂಡ ನಾನ್ ಸೃಷ್ಟಿ ಮಾಡೋ ಸಂದರ್ಭದಲ್ಲಿ ನಟಿಸೋ ಪಾತ್ರಗಳಷ್ಟೇ. ಈ ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಶಿಕ್ಷಣ, ಮತ್ತೊಂದು ಪಾತ್ರಕ್ಕೆ ಶಿಕ್ಷೆ. ಈ ಜಗವೆಂಬ ನಾಟಕದಲ್ಲಿ ನೀತಿ ಒಂದೇ ಗುರಿ, ಹಾಗೆಯೇ ಮಾತೆ ಗುರು ಸನ್ಯಾಸಿ ಸಾಧು ಸಂತರಾಗೋದು ಅಷ್ಟು ಸುಲಭದ ಮಾತಲ್ಲ. ಯಾರಿಗೂ ಹುಟ್ಟುತ್ತಲೇ ಈ ಪಟ್ಟ ಸಿಗೋದಿಲ್ಲ. ಜ್ಞಾನ, ಧ್ಯಾನ, ಆಧ್ಯಾತ್ಮದ ಪರಿಶ್ರಮ, ಏಕಾಗ್ರತೆ, ಇದೆಲ್ಲವೂ ತಪಸ್ಸಿನ ಫಲ. ಅವರನ್ನು ಆ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ ಶಿವಪ್ರಸಾದ್. ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಬ್ಬ ಮಾನವರು ಲೋಕ ಕಲ್ಯಾಣಕ್ಕಾಗಿ ಎಂದೇ ಹುಟ್ಟುತ್ತಾರೆ. ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ಕೆಲಸ, ನಿಮ್ಮ ಜವಾಬ್ದಾರಿಗಳೇ ನಿಮ್ಮ ಲೋಕ. ಆ ನಿಮ್ಮ ಲೋಕಕ್ಕಾಗಿ ನಿಷ್ಕಲ್ಮಷ ಮನಸ್ಸಿನಿಂದ ದುಡಿದಾಗ ನಿಮ್ಮ ನಿಮ್ಮ ಲೋಕಗಳ ಜೊತೆಗೆ ಭೂಲೋಕದ ಕಲ್ಯಾಣವು ಅಗತ್ಯವಾಗಿ ಆಗುತ್ತೆ. ಟೈಮ್ಗೆ ಸರಿಯಾಗಿ ಟೀ ತಂದು ಕೊಡ್ತೀಯಮ್ಮ. ಅದೇ ನಿಮ್ಮ ಮತ್ತೆ ಟೀ ಕೊಡ್ಬೇಕಾರೆ ನೋಡಿ, ಪದೇ ಪದೇ ಟೀ ಕೇಳ್ಬೇಡಿ, ನಿಮ್ಮ ಆರೋಗ್ಯ ಹಾಳಾಗತ್ತೆ ಅಂತ ಬೈಯೋಳು. ಆದ್ರೆ ನೀನ್ ಏನು ಹೇಳಿದ ಕೊಡ್ತೀಯಲ್ಲಮ್ಮ. ಅಂದ್ರೆ ಏನರ್ಥ ಮಾವ, ನನಗ್ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ ಅಂತನಾ? ಅಯ್ಯಯ್ಯೋ, ಹಾಗಲ್ಲಮ್ಮ. ಝೀ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.